ನಮಸ್ಕಾರ ಇದು ಕನ್ನಡ ಟಿವಿ ಅಗ್ರವರ್ತೆ ನಾನು ಶಿವಕುಮಾರ್ ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನು ನಿಮಗಾಗಿ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ ಇದೀಗ ಸುದ್ದಿಯ ವಿವರಗಳು ಅಲಮೇಲ ತಾಲೂಕು ಸಮೀಪದ ಭೀಮಾ ಸಮುದ್ರದಲ್ಲಿ ಅಂದಾಜು 35000 ಕ್ಯೂಸೆಕ್ಸ್ ನೀರು ಹಾಗೂ ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಅಪಾರ ಪ್ರಮಾಣದ ನೀರು ಹರಿಬರುತ್ತಿರುವುದರಿಂದ ಸೊನ್ನಾ ಡ್ಯಾಂನ ಒಳಹರಿವು ಹೆಚ್ಚಾಗಿದೆ ಇದೀಗ ಉಜಿನಿ ಜಲಾಶಯದಿಂದ ಮತ್ತೆ 80000 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದೆ ಹೀಗಾಗಿ ನದಿ ಪಾತ್ರದಲ್ಲಿರುವ ಗ್ರಾಮಗಳಾದ ಕಡಣಿ ತಾವರೆಕೆಡ ತಾರಾಪುರ ಮಡ್ನಳ್ಳಿ ಬ್ಯಾಡ್ಗಿಹಾಳ ದೇವಣಗಾವ್ ಕಡ್ಲೇವಾಡ ಶಂಬೇವಾಡ ಬಗಲೂರು ಗ್ರಾಮಸ್ಥರಲ್ಲಿ ಮುಳುಗಡೆಯಾಗುವ ಆತಂಕ ಕಾಣುತ್ತಿದೆ आसिफ वास्तद कन्नड टीवी अलमेला चन्नगिरी तालूक अंगनवाडी कार्यकर्तर संघद अध्यक्षे विमलाक्षी नेतृत्वदल्ली सुमारु 100 रिंद 120 अंगनवाडी कार्यकर्तरु सेरी कोविड सांक्रामिक रोगद नियंत्रणद बग्गे सार्वजनिकरिगे तिळुवळिके नीडुव केलसवन्नु माडिद्दारे ई विषयगळन्नु गमनिसि सरकारवु ई वर्षदिंद सरकारी शालेयल्ली एल्केजि मत्तु युकेजि शालेगळल्ली नम्मन्नु नेमक माडिकोळ्ळबेकु केंद्रगळल्ली युकेजि मत्तु एल्केजि तरगतिगळन्नु प्रारंभिसबेकु हागू ऐसिडिएस योजनेयन्नु उळिसिकोळ्ळबेकु पूर्व प्राथमिक शिक्षण पूरैसिद मक्कळिगे प्राथमिक शालेय दाखलिसलु अंगनवाडी केंद्रदिंदले वर्गावणे प्रमाणपत्रवन्नु नीडबेकु ಹಾಗೂ ಇನ್ನಿತರೆ ಬೇಡಿಕೆಗಳ ಈಡೇರಿಸಲು ಒತ್ತಾಯಿಸಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭಗೊಂಡು ತಾಲೂಕು ಕಚೇರಿಗೆ ತೆರಳಿ ತಾಲೂಕು ಶಿರಸ್ದಾರ ಮೋಹನ್ ರವರಿಗೆ ಮನವಿ ಸಲ್ಲಿಸಿದರು ಪುನೀತ್ ಕನ್ನಡ ಟಿವಿ ಚನ್ನಗಿರಿ नगरसभे अधिकारी निर्लक्ष्य शौचालय गब्बे नारे शौचालय उपयोग के बारद स्थित है कस त्याज वस्तु ओणिपूर्ति तिपे वातावरण आगे वार्ड जन के कोरोना भय इन कड़ सांक्रामिक रोग हर भीति गंगावत नाकने वार्ड नागरिक दिन गलिये बहुत रस्ते सुधारण कहू नाकने वार्ड ओणि चरणी निर्माण बिसाकु त्याजी इडी प्रदेश गब्बू नारे संबंध नगरसभे अधिकारी जाण कुर प्रदर्शन स्थल सार्वजनिक तंदे आगत कूड़े अधिकारी इत कड़ गमन ಆರಿಸಬೇಕು ಹಾಗೂ ಶೌಚಾಲಯ ಉಪಯೋಗಕ್ಕೆ ಮುಕ್ತ ಮಾಡಿಕೊಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸಿದ್ದಯ್ಯ ಹಿರೇಮಠ್ ಕನ್ನಡ ಟಿವಿ ಗಂಗಾವತಿ ನರೇಂದ್ರ ಹಾನಿಗೀಡಾದ ಪ್ರದೇಶಗಳಿಗೆ ಶಾಸಕ ರಘುಪತಿ ಭಟ್ ಅವರು ಭೇಟಿ ನೀಡಿದ್ದಾರೆ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದ ಉಡುಪಿ ನಗರದ ತೆಂಕಬೆಟ್ಟು ಮೂಡುಸಗ್ರಿ ಪರಂಪಳ್ಳಿಯ ಪಾಸ್ಕೊದ್ರು ಭಾಗದಲ್ಲಿನ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ ಕೆಲವರು ಮನೆಗಳು ಸಂಪೂರ್ಣ ನೆಲಸಮವಾಗಿದೆ ನರೇಂದ್ರ ಹಾನಿಗೀಡಾದ ಪ್ರದೇಶಗಳಿಗೆ ಶಾಸಕ ಶ್ರೀ ರಘುಪತಿ ಭಟ್ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾನಿಗೀಡಾದ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ಸೂಕ್ತ ಪರಿಹಾರ ದೊರಕಿಸುವ ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಗರದ ಬಿಜೆಪಿ ಅಧ್ಯಕ್ಷರಾದ ಮಹೇಶ್ ಠಾಕೂರ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಅಮೀನ್ ಮಂಜುನಾಥ್ ಮಣಿಪಾಲ್ ಮತ್ತು ಸ್ಥಳೀಯ ನಗರಸಭಾ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಾಗೂ ಸಹಾಯಕ ಆಯುಕ್ತರಾದ ರಾಜು ನಗರಸಭಾ ಪೌರಾಯುಕ್ತರಾದ ಆನಂದ್ ಸಿ ಕಲ್ಲೋಲಿಕರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮೋಹನ್ ರಾಜ್ ಕಂದಾಯ ನಿರೀಕ್ಷಕರಾದ ವಿಶ್ವನಾಥ್ ಉಡುಪಿ ವೃತ್ತ ನಿರೀಕ್ಷಕರಾದ ಮಂಜುನಾಥ್ ಮಣಿಪಾಲ್ ವೃತ್ತ ನಿರೀಕ್ಷಕರಾದ ಮಂಜುನಾಥ್ ಎಂ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು ಅಲ್ಲಿ ಕಾರ್ ಉಂಟು ಕಮಿಷನ್ ಅಧ್ಯಕ್ಷರ ಮತ ನಾಗರಿಕರ ಸಮಿತಿ ಅಲ್ಲಿ ಮತ್ತೆ कार उंट तक ಸುದ್ದಿ ವಿಭಾಗ ಕನ್ನಡ ಟಿವಿ ಹುಬ್ಬಳ್ಳಿಯಲ್ಲಿ ಸತತವಾಗಿ ಸುರಿದ ಮಳೆಯಿಂದಾಗಿ ರಸ್ತೆಯೆಲ್ಲವೂ ಕೆಸರುಮಯವಾಗಿದ್ದು ತಾಲೂಕಿನ ಕುಸ್ಕಲ್ ಗ್ರಾಮದ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ವಾರ್ಡ್ ನಂಬರ್ 6 ರ ನಿವಾಸಿಗಳು ಹಲವು ವರ್ಷಗಳಿಂದ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದರೂ ಸಹ ಪಂಚಾಯಿತಿ ಅಧಿಕಾರಿಗಳು ಸುಗಮ ರಸ್ತೆ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಇಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ ಹೀಗಾಗಿ ಆದಷ್ಟು ಬೇಗ ರಸ್ತೆ ನಿರ್ಮಾಣ ಮಾಡದೇ ಇದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಂತೈತಿ ಬಿಡ್ಕೊಂತಾರೆ
ಹುಬ್ಬಳ್ಳಿ ತಾಲೂಕ ಕುಸಗಲ್ ಗ್ರಾಮ ಅರ್ನಿವಾಡ ಅರ್ನಿವಾಡಲಿಂದ ಮಾತಾಡೋದು. ನಾವು ರೋಡಿನ ಸಂಬಂಧ ನಾವು ನಮ್ಮ ಮೆಂಬರ್ಗೆ ಭಾಳ ಕೇಳ್ಕೊಂಡ್ವಿ. ಇದು ರೋಡ್ ಭಾಳ ರೊಜ್ಜ ಆಗಿ ನೀರು ಭಾಳ ನಿಂತ ಪ್ರಾಬ್ಲಮ್ ಆಗೈತೆ ರೀ ಅಂತ ಕೇಳಿದ್ವಿ. ಅವ್ರು ಏನಂದ್ರಪ್ಪ ಅಂದ್ರೆ ನಾವು ನಮ್ಮ ಕೊರೋನಾದಿದ್ದ 6-7 ತಿಂಗಳಾತ ನಾವು ಬಂದಾಗೈತೆ, ನಮ್ಮ ಅವಧಿ ಮುಗಿದೈತಿ, ನೀವು ಮುಂದೆ ಅಲ್ಲಿ ಪಂಚಾಯತಿಗೆ ಹೋಗ್ರಿ ಪಿ ಡಿ ಓ ಸಾಹೇಬ್ರ ಕಡೆ ಅಂತಂದ್ರೆ. ಪಿ ಡಿ ಓ ಸಾಹೇಬ್ರು ಇವತ್ತು ಬೆಳಿಗ್ಗೆ ನಮ್ಮ ಏರಿಯಾಕ್ಕೆ ಬಂದಿದ್ರೆ, ಇದೊಂದು ಸ್ವಲ್ಪ ಗಟ್ಟರಿನ ಕೆಲಸದ ಸಂಬಂಧ ನಾವು ಅವ್ರಿಗೆ ಕೇಳ್ಕೊಂಡ್ವಿ. ಏನ್ರಿ ನೀವು ಕಾಂಕ್ರೀಟ್ ರೋಡನ್ನು ಮಾಡೋಕೆ ಹೋಗ್ಬೇಡ್ರಿ, ಒಂದು 4 ಟ್ರಿಪ್ ಮನ್ನರ್ ಬಿಡ್ರಿ, ದನಕರುಗಳು ಒಳ್ಳೆ ಮುದುಕ ಮುದುಕ್ಯಾರ, ಒಳ್ಳೆ ಸಣ್ಣ ಸಣ್ಣ ಹುಡುಗರು ಅಡ್ಡಾಡೋ ಮೇನ್ ರೋಡ್ ಇದೆ, ಬಸ್ ಸ್ಟಾಪ್ಗೆ ಹೋಗೋ ರೋಡ್ ಇದೆ, ಭಾಳ ಪ್ರಾಬ್ಲಮ್ ಆಗೈತಿ. ಇದಕ್ಕೊಂದು 4 ಟ್ರ್ಯಾಕ್ಟರ್ ಮನ್ನರ್ ಬಿಡ ಅಂದ್ರೆ ಅವರು ನೀವು ಬಿಟ್ಕೋರಿ ಮನ್ನ ಅಂತಂದ್ರೆ ಅನ್ನುವಂಥ ಮಾತು ಅಂದ್ರಿ ಇವತ್ತು ಬೆಳಿಗ್ಗೆ. ಇದಕ್ಕೆ ಮುಂದೆ ನಾವು ಮುಂದಿಂದ ಏನು ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಕೈಗೊಳ್ಕೊತೀವಿ. ಏನಪ್ಪ ಈಗ ನಮ್ಮ ಕುಸಗಲ್ ಪಂಚಾಯತಿಗೆ ಹೇಳೋದು ಏನಪ್ಪ ಅಂದ್ರೆ ಇದನ್ನು ಆದಷ್ಟು ಬೇಗ ಜಲ್ದಿ ಇದಕ್ಕೊಂದು 4 ಟ್ರ್ಯಾಕ್ಟರ್ ಮನ್ ಬಿಟ್ಟು ಲೆವೆಲ್ ಮಾಡಿಕೊಂಡು ಒಂದು ಅನ್ನೋದು ಒಂದು ಇದು ಮಾಡಿದರೆ ಒಂದು ನಾವು ಮುಂದೆ ಎಲ್ಲಿ ಹೋಗೋದಿಲ್ಲ. ಮತ್ತು ಆಗೋದಿಲ್ಲ ಅಂದ್ರೆ ನಾವು ಮುಂದೆ ತಹಸೀಲ್ದಾರ ಆಫೀಸಿಗೆ ಹೋಗಿ ನಾವು. ಮಹಂತೇಶ್ ಕಾಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ. ಹರಿಹರದ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನರೇಂದ್ರ ಮೋದಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತುಂಗಭದ್ರಾ ನದಿಯ ದಡದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಕೊರೋನಾ ವಾರಿಯರ್ಸ್ಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹರಿಹರದ ನಗರಸಭೆ ಪೌರಾಯುಕ್ತೆ ಎಸ್ ಲಕ್ಷ್ಮಿ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತ ಭಾರತವಾಗಬೇಕು, ಸರ್ಕಾರವು ಪ್ಲಾಸ್ಟಿಕ್ ಬಳಕೆಯನ್ನು ಈಗಾಗಲೇ ನಿಷೇಧಗೊಳಿಸಿದ್ದು ನಾವು ಕೂಡ ನಗರಸಭಾ ವತಿಯಿಂದ ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ದಾವಣಗೆರೆಯ ನಾಮಿನೇಟ್ ಕೌನ್ಸಿಲರ್ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡೆ ಜಯಮ್ಮ ಮಾತನಾಡಿ, ನರೇಂದ್ರ ಮೋದಿಜಿಯವರ ಆತ್ಮನಿರ್ಭರದ ಬಗ್ಗೆ ಹಲವಾರು ಮಾಹಿತಿಗಳ ಬಗ್ಗೆ ತಿಳಿಸಿಕೊಟ್ಟರು. ಶಶಿನಾಯಕ್, ಕನ್ನಡ ಟಿವಿ, ಹರಿಹರ. ಡ್ರಗ್ಸ್ ಜಾಲದ ನಂಟು ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನಾಗ್ರಹಾರ ಬಂಧಿಕಾನೆ ಸೇರಿರುವ ನಟಿಯರಾದ ರಾಗಿಣಿ ಹಾಗೂ ಸಂಜನಾಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ. ಇಬ್ಬರು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಎನ್ಡಿಪಿಎಸ್ ವಿಶೇಷ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 24ಕ್ಕೆ ನಿಗದಿ ಮಾಡಿದೆ. ನಟಿ ರಾಗಿಣಿ ವಿರುದ್ಧ ಸಿಸಿಬಿ ಪರ ವಕೀಲರು, ಆರೋಪಿಗೆ ಜಾಮೀನು ನೀಡಬಾರದು, ಇವರು ಪ್ರಭಾವಿಗಳಾಗಿದ್ದು ಮುಂದಿನ ತನಿಖೆಗೆ ಅಡ್ಡಿಯಾಗಬಹುದು, ಸಾಕ್ಷಿನಾಶ ಆಗಬಹುದು ಎಂದು 12 ಪುಟಗಳ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆರೋಪಿಗಳ ಪರ ವಾದಿಸಿದ ವಕೀಲರು, ನಮ್ಮ ಕಕ್ಷಿದಾರರು ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ, ಕಕ್ಷಿದಾರರ ವಿರುದ್ಧ ಯಾವುದೇ ಬಲವಾದ ಸಾಕ್ಷಿ ಆಧಾರಗಳಿಲ್ಲ, ಹೀಗಾಗಿ ಈ ಹಂತದಲ್ಲಿ ಜಾಮೀನು ನೀಡಬಹುದು, ನಮ್ಮ ಕಕ್ಷಿದಾರರನ್ನು ಸಿಲುಕಿಸುವ ಹುನ್ನಾರು ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಸುದ್ದಿ ವಿಭಾಗ, ಕನ್ನಡ ಟಿವಿ. ಭಾರತ ವಾಯುಸೇನೆಗೆ ಈಗಾಗಲೇ ಮೊದಲ ಹಂತದಲ್ಲಿ 6 ರಫೇಲ್ ಯುದ್ಧ ವಿಮಾನಗಳು ಸೇರ್ಪಡೆಗೊಂಡಿವೆ. ಸದ್ಯದಲ್ಲಿ ಇನ್ನೂ ಕೆಲವು ರಫೇಲ್ ವಿಮಾನಗಳು ಭಾರತಕ್ಕೆ ಬರಲಿವೆ. ಇದರಿಂದ ಭಾರತೀಯ ವಾಯುಪಡೆ ಮತ್ತಷ್ಟು ಬಲಿಷ್ಠಗೊಂಡಿದೆ. ಇದೀಗ ಈ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಮುನ್ನಡೆಸಲು ಮಹಿಳಾ ಪೈಲಟ್ಗಳು ನೇಮಕ ಮಾಡುವ ವಿಚಾರವನ್ನು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈಗ ಆಯ್ಕೆಯಾಗಿರುವ ಮಹಿಳಾ ಪೈಲಟ್ ವಿಗ್ 21 ಫೈಟರ್ ವಿಮಾನ ನಡೆಸುತ್ತಿದ್ದರು. ಅವರಿಗೆ ರಫೇಲ್ ವಿಮಾನ ನಡೆಸುವ ತರಬೇತಿ ನೀಡಿ ಆಯ್ಕೆ ಮಾಡಲಾಗಿದೆ ಎಂದು ವಾಯುಸೇನೆ ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾಯುಸೇನೆ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನೀಡುತ್ತಿದೆ. ವಾಯುಪಡೆಯಲ್ಲಿ ಈಗ 10 ಫೈಟರ್ ಜೆಟ್ ಪೈಲಟ್ಗಳು, 18 ನ್ಯಾವಿಗೇಟರ್ಗಳು ಹಾಗೂ ಸರಿಸುಮಾರು 2,000 ಅಧಿಕಾರಿಗಳು ಮಹಿಳೆಯರಾಗಿದ್ದಾರೆ. Yeah.
नमः स्पर्शं दीपतम् जाबाज हम चले छूने आसमां चले अपनी तो बस यही उड़ान है परेशान से चले अभिमान से चले अपनी तो बस यही पहचान है ये आसमां
ಸುದ್ದಿ ವಿಭಾಗ ಕನ್ನಡ ಟಿವಿ. ಬಳಿಯ ಈಶ್ವರ ನಗರದ ಮಂಜುನಾಥ ಹಾಗೂ ಸುಪ್ರಿಯಾ ದಂಪತಿಗಳು ತಮ್ಮ ಮುದ್ದಿನ ಮಗಳಾದ ಅಶ್ವಿಕಾಳ ಹುಟ್ಟುಹಬ್ಬದ ಪ್ರಯುಕ್ತ 50 ಜನ ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರಿ ಮಾಡುತ್ತಿದ್ದ ಸವಾರಿಗೆ ನಿಮಗಾಗಿ ಅಲ್ಲವಾದರೂ ನಿಮ್ಮ ಕುಟುಂಬಕ್ಕಾಗಿ ಹೆಲ್ಮೆಟ್ ಅನ್ನ ಹಾಕಿಕೊಂಡು ಬೈಕ್ ಅನ್ನ ಸವಾರಿ ಮಾಡಿ ಎಂದು ಬೈಕ್ ಸವಾರರಿಗೆ ಟ್ರಾಫಿಕ್ ಪೊಲೀಸರ ಜೊತೆಯಲ್ಲಿ ಸೇರಿ 50 ಹೆಲ್ಮೆಟ್ ಉಚಿತವಾಗಿ ಕೊಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇವತ್ತಿನ ದಿವಸ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಹೆಬಸೂರವರ ಪ್ರೀತಿಯ ಪುತ್ರಿಯಾದಂಥ ಕುಮಾರಿ ಅಶ್ವಿಕರ್ ಅವರ ಹುಟ್ಟುಹಬ್ಬ ಇಂದು. ಈ ಹುಟ್ಟುಹಬ್ಬವನ್ನು ಮಂಜುನಾಥ್ ಹೆಬಸೂರ್ ಅವರ ದಂಪತಿಯವರು ಅತಿ ವಿಜೃಂಭಣೆಯಿಂದ ಅಂದರೆ ದ್ವಿಚಕ್ರ ಸವಾರರಿಗೆ ಹೆಲ್ಮೆಟನ್ನು ವಿತರಿಸುವ ಮುಖಾಂತರ ಅತಿ ವಿನೂತನವಾಗಿ ಮತ್ತು ಅತಿ ವಿಜೃಂಭಣೆಯಿಂದ
आचरण ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂತ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರವರೇ ಹಾಗೂ ಮಂಜುನಾಥ ಹೆಬ್ಸೂರ್ ದಂಪತಿಯವರೇ ಹಾಗೂ ಎಲ್ಲ ಸಾರ್ವಜನಿಕರವಾಗಿರ ಇವತ್ತಿನ ದಿವಸ ಈ ಕಾರ್ಯಕ್ರಮ ಅತಿ ವಿಶೇಷ ಮತ್ತು ವಿನೂತನವಾಗಿದ್ದು ಯಾಕೆಂದರೆ ಅವರು ಸಮಾಜಕರ್ತರಾಗಿದ್ದು ಅವರ ಸಾಮಾಜಿಕ ಕಳಕಳಿ ಎಷ್ಟಿದೆ ಮತ್ತು ಸಮಾಜದ ಜನರ ಜೀವನದ ಬಗ್ಗೆ ಅವರಿಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಈ ಒಂದು ಕಾರ್ಯಕ್ರಮ ಮುಖಾಂತರ ತಿಳಿದು ಬರುತ್ತದೆ ವಿಶೇಷವಾಗಿ ಪ್ರತಿಯೊಬ್ಬರು ಕೇಕ್ ಕಟ್ ಮಾಡುವ ಮುಖಾಂತರ ಮತ್ತು ಹೋಟೆಲ್ ನಲ್ಲಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಹುಟ್ಟುಹಬ್ಬ ಆಚರಿಸುತ್ತಿದ್ದು ಈ ಒಂದು ಕಾರ್ಯಕ್ರಮ ಅವರು ತಮ್ಮ ಸ್ವಂತಕ್ಕೆ ಖರ್ಚು ಮಾಡದೆ ಅತಿ ದುಡ್ಡನ್ನು ವೇಸ್ಟ್ ಮಾಡದೆ ಒಂದು ಸಾರ್ವಜನಿಕರ ಒಂದು ಜೀವನವನ್ನು ರಕ್ಷಿಸುವುದಕ್ಕೋಸ್ಕರ ಈ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಲ್ಮೆಟ್ ಯಾವ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಬೇಕು ಅಂತ ಹೇಳಿ ಕಾನೂನು ಇದೆ ಯಾಕಂದ್ರೆ ಬೇರೆ ಕಾನೂನು ಕಡ್ಡಾಯವಾಗಿ ಅಲ್ಲ ಅವರ ಜೀವನ ರಕ್ಷಣೆಗೋಸ್ಕರ ಈ ಕಾನೂನು ಮಾಡಿದೆ ದ್ವಿಚಕ್ರ ವಾಹನ ಸವಾರರು ಈ ಹೆಲ್ಮೆಟ್ ಹಾಕೋದ ಮುಖಾಂತರ ಯಾವುದೇ ಒಂದು ಅಪಘಾತದಲ್ಲಿ ಅವರ ಪ್ರಾಣಕ್ಕೆ ಹಾನಿ ತಲೆ ಹೆಡ್ ಇಂಜುರಿ ಆಗೋದ ಮುಖಾಂತರ ಪ್ರಾಣಹಾನಿ ಅಥವಾ ಇನ್ನಿತರ ಹಾನಿಯಾಗುವ ಸಾಧ್ಯತೆ ಇದೆ ಈ ಹೆಲ್ಮೆಟ್ ಹಾಕೊಂಡು ಸವಾರ ಮಾಡುವ ಮುಖಾಂತರ ಯಾವುದೇ ಅಪಘಾತವಾದಲ್ಲಿ ತಲೆಗೆ ಪೆಟ್ಟಾಗುವುದನ್ನು ತಡೆಯಬಹುದು ಮತ್ತು ಇನ್ನಿತರ ಯಾವಾಗ ವಿದೌಟ್ ಹೆಲ್ಮೆಟ್ ಯಾವಾಗ ರೈಡ್ ಮಾಡಿ ಏನಾದರೂ ಅಪಘಾತ ಆದರೆ ಸಾಕಷ್ಟು ಡೆತ್ ಆಗಿದವು ನಮಗೆಲ್ಲ ಗೊತ್ತಿದೆ ಟ್ರಾಫಿಕ್ಕಲ್ಲಿ ಆಕ್ಸಿಡೆಂಟ್ ನೋಡಿದ್ವಿ ನಾವು ಡೆತ್ ಆಗಿದವು ಅದೇ ರೀತಿ ಡೆತ್ ಆಗಲೂ ಕೂಡ ಯಾವುದೇ ಇಂಜುರಿ ಆದರೆ ಜೀವನ ಪರ್ಯಂತ ಅವರು ಮಾನಸಿಕವಾಗಿ ಅಥವಾ ಯಾವುದೇ ಒಂದು ನಿರಂತರವಾಗಿ ಅವರು ಒಂದು ನೋವಿನಿಂದ ಬಳಲುತ್ತಾ ಇದ್ದಾರೆ ಯಾಕೆಂದರೆ ದ್ವಿಚಕ್ರ ಸವಾರನ ಮಾಡುವ ಟೈಮ್ನಲ್ಲಿ ಮನೆಗೆ ಅವರ ಪಾಲಕರು ನಮ್ಮ ಮಕ್ಕಳು ಮನೆಗೆ ಬರ್ತಾರೆ ಅಂತೇಳಿ ಭಾಳ ವಿಶ್ವಾಸ ಇದೆ ಯಾವಾಗ ಅಪಘಾತವಾದ ನಂತರ ಮರಣ ಹೊಂದಿದ್ರೆ ಅವರು ಕಾಯ್ಕೊಂತ ಇರತಕ್ಕಂಥ ಅವ್ರ ಡಿಪೆಂಡೆಂಟ್ಸು ಕೂಡ ಭಾಳ ತೊಂದರೆಗೆ ಒಳಗಾಗ್ತಾರೆ ಅದಕ್ಕೆ ಇದೊಂದು ಈ ಕಾರ್ಯಕ್ರಮ ಅವರು ಮಾಡಿದ್ದು ಭಾಳ ನಮಗೆ ಭಾಳ ಸಂತೋಷವಾಗಿದೆ ಅದಕ್ಕೆ ದಯವಿಟ್ಟು ಈ ಒಂದು ತಮ್ಮ ಎಲ್ಲ ವಾಹಿನಿ ಮುಖಾಂತರ ನಮ್ಮ ಸಾರ್ವಜನಿಕರಲ್ಲಿ ನಾನು ನಮ್ಮ ಸಂಚಾರಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವಿನಂತಿ ಮಾಡಿಕೊಳ್ಳೋದ್ರೆ ದಯವಿಟ್ಟು ತಾವು ದ್ವಿಚಕ್ರ ವಾಹನವನ್ನು ಸವಾರಣೆ ಮಾಡುವ ಟೈಮ್ನಲ್ಲಿ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ರಿ ಅದೇ ರೀತಿಯಾಗಿ ಬೇರೆಯವರು ತಮ್ಮ ಮಕ್ಕಳು ಅಥವಾ ತಮ್ಮ ಮನೆಯಲ್ಲಿ ಯಾರೇ ಆಗಲಿ ಅಥವಾ ತಮ್ಮ ಸ್ನೇಹಿತರು ಆಗಲಿ ಯಾವುದೇ ಕಾರಣಕ್ಕೂ ತಾವು ದ್ವಿಚಕ್ರ ವಾಹನ ಚಾಲನೆ ಮಾಡುವಲ್ಲಿ ದಯವಿಟ್ಟು ಹೆಲ್ಮೆಟನ್ನು ಧರಿಸ್ರಿ ಅದು ವಿಶೇಷವಾಗಿ ಕಾಟಾಚಾರಕ್ಕೆ ಪೊಲೀಸರು ದಂಡ ಹಾಕ್ತಾರಂತೇಳಿ ಯಾವುದೇ ಒಂದು ISI ಮಾರ್ಕ್ ಇರತಕ್ಕಂಥ ಒಂದು ಕನಿಷ್ಠ ದರ್ಜೆಯ ಹೆಲ್ಮೆಟ್ ಧರಿಸಿದೆ ISI ಇವತ್ತಿನ ದಿವಸ ಭಾಳ ಒಳ್ಳೆಯ ಕ್ವಾಲಿಟಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದಾರೆ ಅದಕ್ಕೆ ISI ಮಾರ್ಕ್ ಇದೆ ಅದಕ್ಕೆ ದಯವಿಟ್ಟು ISI ಮಾರ್ಕ್ ಇರತಕ್ಕಂಥ ಹೆಲ್ಮೆಟನ್ನು ಧರಿಸಿ ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಿ ಅದೇ ರೀತಿಯಾಗಿ ಬೇರೆಯವರನ್ನು ಪ್ರಾಣ ರಕ್ಷಿಸಿಕೊಳ್ಳಲು ತಾವೆಲ್ಲ ಸಹಾಯ ಮಾಡಿದ್ರಿ ಅಂಥೇಳಿ ಮಾಡ್ತೀವಿ ನಾವು ಟ್ರಾಫಿಕ್ ಪೊಲೀಸರು ಕೇವಲ ಯಾಕ ವಿದೌಟ್ ಹೆಲ್ಮೆಟ್ ಇದ್ದವರು ದಂಡ ಹಾಕ್ತೀವಿ ಕೆಲವೊಬ್ಬರು ಸಾರ್ವಜನಿಕರು ನಮ್ಮ ಮೇಲೆ ದೂರ್ಬೋದು ನಮ್ಮದೇ ಒಂದು ಕಳಕಳಿ ಏನಂದರೆ ಸಾರ್ವಜನಿಕರ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಅನಾವಶ್ಯಕವಾಗಿ ಅಪಘಾತಕ್ಕೀಡಾಗಿ ತಮ್ಮ ಜೀವವನ್ನು ಹಾನಿ ಮಾಡಿಕೊಳ್ಳದೆ ಸುರಕ್ಷಿತವಾಗಿ ಮನೆ ತಲುಪಿ ತಮ್ಮ ಜೀವ ಅತಿ ಮುಖ್ಯ ಅಂತ ಒಂದು ಆ ಒಂದು ಉದ್ದೇಶಕ್ಕೋಸ್ಕರ ಒಂದು ನಾವು ಅಂತ ಯಾರು ವೈಲೇಷನ್ ಮಾಡಿರ್ತಾರೋ ಅವ್ರ ಮೇಲೆ ದಂಡ ವಿಧಿಸ್ತೀವಿ ಅದೇ ರೀತಿಯಾಗಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮು ಮಾಡಿದ್ವಿ ಅದಕ್ಕೆ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಒಂದು ಅಶ್ವಿಕರ ಅವರ ಬರ್ತ್ಡೇ ಒಂದು ಮಾದರಿಯಾಗಲಿ ತಾವು ದಯವಿಟ್ಟು ಎಲ್ಲರೂ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಒಂದು ಎಲ್ಲ ಮಾದರಿ ಒಂದು ಸಿಟಿ ಆಗಲಿ ಅಂಥೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಕೇಳ್ಕೊಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಂಡು ದಯವಿಟ್ಟು ತಮಗೆಲ್ಲರೂ ವಂದನೆಗಳು ಸರ್ ನನ್ನ ಮಗಳೇನು ಹುಟ್ಟತಾ ಇದ್ಲಲ್ಲ ಆವಾಗ ನನ್ನ ಹೆಂಡತಿ ಜೊತೆ ಇನ್ನೊಬ್ಬಳು ಕೂಡ ಹೆರಿಗೆ ಮಾಡಿಸ್ಕೊಂಡ್ಲು ಅಲ್ಲಿ ಹೊರಗಡೆ ಇದ್ದವರು ಒಬ್ಬನ ಫೋನ್ ಬಂತು ಹಿಂಗೆ ಹಿಂಗೆ ಅವರ ಅಪ್ಪ ಬರುವಾಗ ಆಕ್ಸಿಡೆಂಟ್ ಆಗಿ ಅವರಿಗೆ ತಲೆಗೆ ಪೆಟ್ಟಾಗಿದೆ ಅಂಥೇಳಿ ಹೇಳಿದರು ಅದು ಆಗಿ ಒಂದು ಅರ್ಧ ತಾಸಿಗೆ ಅದು ಅವ್ರಿಗೆ ಗಂಡು ಮಗು ಹುಡ್ತು ಅದು ಅಪಘಾತ ಆಗಿ ಆಮೇಲೆ ಏನಾಯಿತು ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಅವತ್ತೇ ಏನು ತೀರ್ಮಾನ ಮಾಡಿದ್ವಿ ನನ್ನ ಮಗಳು ಹುಟ್ಟುಹಬ್ಬಕ್ಕೆ ಹಿಂಗೆ ಒಂದು ಪ್ರತಿ ವರ್ಷನೂ ಒಂದು 10 ಹೆಲ್ಮೆಟ್ ಅಥವಾ 20 ಹೆಲ್ಮೆಟ್ನೋ ಜಾಸ್ತಿ ಮಾಡ್ಕೊತ ಒಂದು ಸ್ವಲ್ಪ ಜನರಿಗೆ ಹೆಲ್ಮೆಟ್ ಕೊಟ್ಟಿವಿ ಅಂದ್ರೆ ಅವರಿಗಾಗಿ ಅಲ್ಲ ಅವ್ರಿಗೆ ನಂಬಿದವ್ರಿಗಾಗಿ ಆದರೂ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ ಯಾಕಂದ್ರೆ ಪೂರಾ ಫ್ಯಾಮಿಲಿ ಅವ್ರ ಮೇಲೆ ನಿಮ್ಗೆ
ನಿಂತಿರ್ತೈತಿ. ಅದರ ಸಂಬಂಧ ನನ್ನ ಮಗಳ ಹುಟ್ಟುಹಬ್ಬಕ್ಕೆ ನಾನು ಇವತ್ತು ಉಡುಗೊರೆ ಆಗಿ ಎಲ್ಲರಿಗೂ ಅಂದ್ರೆ ಕೆಲವಷ್ಟು ಜನರಿಗೆ ಹೆಲ್ಮೆಟ್ ಕೊಟ್ಟಿದ್ವಿ. ಹಾಗೆ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇಲ್ಲ ಹೌದು. ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಾರ್ಡ್ಗಳನ್ನು ಸ್ವಲ್ಪ ಉಚಿತವಾಗಿ ಕೊಡ್ತಾ ಇದ್ವಿ. ವಿನೂತನವಾಗಿ ಅವಳ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಜೊತೆಗೆ ಸಿಪಿಐ ಸಾಹೇಬರು ಕೂಡ ನಮಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅವಕಾಶ. ಮಹಾಂತೇಶ್ ಕಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ. ಇವಿಷ್ಟು ಈ ಗಳಿಗೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.